ನನ್ನ ತಂದೆ ಬರಬೇಡ ಅಂದಿದ್ದೆ ಆದರೂ ನೀ ಬಂದೆ ನನ್ನ ಊರಿಗೆ ಕಾಲು ಇಟ್ಟು ಬೇಡ ಅಂದೆ ಅವರೂ ನೀನು ಇಟ್ಟೆ ನನ್ನ ಜಮೀನಿನ ವಿಚಾರಕ್ಕೆ ಕೈ ಹಾಕಬೇಡ ಅಂದೆ ಆದರೂ ನೀ ಕೈ ಹಾಕಿದೆ ನನ್ನ ಊರಿಗೆ ಬರಬೇಡ ಅಂದಿದ್ದೆ ಆದರೂ ನೀ ಬಂದೆ ನನ್ನ ತಂದೆಗೆ ಬಂದೆ ಸುಮ್ಮನಿದ್ದೆ ನನ್ನ ಊರಿಗೆ ಕಾಲು ಇಟ್ಟೆ ತಡ್ಕೊಂಡೆ ನನ್ನ ಜಮೀನಿನ ವಿಚಾರಕ್ಕೆ ಕೈ ಹಾಕಬೇಡ ಅಂತ ಇದ್ದೆ ಆದರೂ ನೀ ಕೈ ಹಾಕಿದೆಯಲ್ಲ ನಿನ್ನ ಈ ಕುಮಾರ ಅನ್ನೋ ಒಂದು ಊರಿನಲ್ಲಿ ಈ ಒಬ್ಬ ವ್ಯಕ್ತಿ ಇದ್ದ ಅನ್ನೋದನ್ನ ಕುಲ ಗೋತ್ರ ಅಡ್ರೆಸ್ ಇಲ್ಲದಾಗ ಮಾಡ್ತೀನಿ ಮಾತಾಡಿ ಬಟ್ ಡೋಂಟ್ ಯೂಸ್ ದಿಸ್ ವರ್ಡ್ ಫಾರ್ ಆಲ್ವೇಸ್ ಅದನ್ನ ನಾನು ಅರ್ಥ ಏನ್ ಹೇಳ್ಬಿಡು ಒಮ್ಮೆ ಹೇಳ್ಬಿಡು ಅದ್ರ ಅರ್ಥ ಯಾಕೆ ಮಾಡಿದ್ರು ಅಂತ ಹೇಳಿ ಯಾರ ನೋಡಿ ಒಂದ್ ನಿಮಿಷ ಎರವ ಅಂತ ಒಂದು ಜಾತಿ ಇದೆ ಎಲ್ಲಿ ಸೋಲಿಗರಂತ ಒಂದು ಜಾತಿ ಇದೆ ಇವೆಲ್ಲ ಆದಿವಾಸಿ ಜನಾಂಗದೊಳಗೆ ಆ ವರ್ಡನ್ನು ಇದನ್ನು ಯಾಕೆ ಯೂಸ್ ಮಾಡಿದರು ಅನ್ನೋದ್ರ ಬಗ್ಗೆ ನಾನು ಒಂದು ಪೇಜ್ ಕಂಪ್ಲೀಟ್ ಎಲ್ಲ ಚೇರ್ಸ್ನವ್ರು ಕರ್ಕೊಂಡೆ ಎಲ್ಲ ತಮಿಳಿಯರ್ಸ್ ಕರ್ಕೊಂಡೆ ಭಕ್ತ ವತ್ಸಲಂ ಅಂತಿದ್ದಾನೆ ರಾಜೇಂದ್ರ ಅಂತಿದ್ದಾನೆ ಎಕ್ಸ್ ಎಮ್ ಎಲ್ ಎಗಳು ಇವ್ರು ನಾಲ್ಕು ಸರಿ ಇವರೆಲ್ಲರೂ ಕರ್ಕೊಂಡು ಈ ವರ್ಡನ್ನು ಯೂಸ್ ಯಾಕೆ ಮಾಡಿದ್ರು ಮತ್ತು ಅವನು ಎನ್ಕೌಂಟರ್ ಆಗಲಿಕ್ಕೆ ಏನು ಕಾರಣ ಇದರ ಅರ್ಥ ಏನು ಅಂತ ಒಂದೇ ಶಬ್ದದ ಅರ್ಥ ಎರಡು ಅಕ್ಷರ ಇದೆ ನೀವೇನು ಮಾತಾಡ್ಬೇಡ ಉಳಿದು ಇದ್ರ ಅರ್ಥ ಏನು ಅನ್ನೋದನ್ನ ನನಗಾದ್ರೂ ಹೇಳ್ಬೇಕಲ್ಲ ಒಂದ್ ಮಾತು ಇದ್ರ ಅರ್ಥ ಏನು ಈಗ ಸದ್ಯ ನೋಡಿ ನಮ್ಮ ಹಿಂದೂಗಳಲ್ಲಿ ಒಲೆಯ ಮಾದಿಗ ಸಮಗಾರ ಡೋರ ಅಂತ ನಾಲ್ಕು ಬೇಸಿಕ್ ಕಮ್ಯುನಿಟೀಸ್ ಇವರು ಬೇಸಿಕ್ ಕಮ್ಯುನಿಟಿ ಈ ಬೇಸಿಕ್ ಕಮ್ಯುನಿಟಿಗೆ ಎಸ್ ಸಿ ಎಸ್ ಟಿ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು ಇದನ್ನ 62 ಲಿಸ್ಟ್ ಮಾಡಿದ್ದಾರೆ ಲಮಾಣಿಗಳು ಭೋವಿಗಳು ಕೊರವರು ಇವರೆಲ್ಲರನ್ನು ಕೂಡಿ ಎಸ್ ಎಸ್ ಸಿ ಒಳಗೆ ತಂದು ಇಟ್ಟರು ಹಾವನೂರು ಅಂತೇಳಿ ದೇವರಾಜ ಅರಸ ಸಿ ಎಂ ಇದ್ದಾಗ ಹಾವನೂರು ಅಂತೇಳಿ ಇದು ಎಂ ಜಿ ರಾಮಚಂದ್ರ ಆವಾಗಿದ್ದ ಅಂದರೆ ನಾನು ತುಂಬ ನಂಬ್ತೀನಿ ಅದ್ರ ನಮ್ಮಲ್ಲ ಅಂದರೆ ನಮ್ಗೆ ನನಗೇನು ಅಭ್ಯಂತರ ಇಲ್ಲ ನಮಗೆ ಪ್ರಶ್ನೆ ನಮ್ಮದಲ್ಲ ಸಮಾಜದಲ್ಲಿ ಸರಿದಾಗಿ ಹೋಗುವಂಥದ್ದು ಯಾವುದೇ ಇದ್ದರೂ ಕೂಡ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಕನಿಷ್ಠವಾದ ಅನಿಷ್ಟ ಆಗಿರುತ್ತೆ ಆ ದೃಷ್ಟಿಯಿಂದ ನಾನು ಹೇಳುದು ಅವ್ರಿಗೆ ಇಷ್ಟ ಸರ್ ಲವ್ ಮಾಡ್ತಾ ಇದಾರೆ ಅವ್ರ ಇಷ್ಟ ಅವ್ರ ಲೈಫ್ ಸೆಕ್ಯೂರ್ ಮಾಡ್ತಾರೆ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಏನು ಹಕ್ಕಿಲ್ಲ ನಮಗೆ 95% ಎಷ್ಟು ಹುಡುಗಿಯರು ಲವ್ ಫೇಲ್ಯೂರ್ ಆಗಿ ಆಕಸ್ಮಿಕ ಕಂಬಿ ನೀನ್ ಹಾಕೊಳ್ಳೋದು ಎಸಿಡ್ ಉಜ್ಕೊಳ್ಳೋದು ಲವ್ 75% ಲವ್ ಮ್ಯಾರೇಜ್ ಮಾಡಿದ್ದಾರೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಚೆನ್ನಾಗಿದ್ದಾರೆ 95% ಎಲ್ಲಾರು ಸಕ್ಸಸ್ ಆಗಲೇ ಇಲ್ಲ ಇವು ಎಲ್ಲ ಕಡೆನೂ ಅಷ್ಟೇ ಇವನ್ ಐಎಎಸ್ ಐಪಿಎಸ್ ಆಗಿದ್ದಾರೆ ಜನಗಳು ಅವರು ಮಾಡ್ಕೊಂಡ್ರೆ ಸ್ಪಾಯ್ಲ್ಡ್ ಯಾರು ಸ್ಪಾಯ್ಲ್ ಆಗಿಲ್ಲ ಇವಾಗ ನೋಡ್ಬೇಕಂದ್ರೆ ನಾವು ಏನ ಲವ್ ಮಾಡಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲವ್ ಮಾಡ್ತೀವಿ ಮುಂದ್ಗಡೆ ಅವ್ರು ಚೆನ್ನಾಗಿ ಬಾಳಿಸ್ಬೇಕು ಒಳ್ಳೆ ರೀತಿ ಅವ್ರನ್ನ ನಡೆಸ್ಬೇಕು ಅಂತ ನಾವು ನೋಡ್ಕೊಳ್ತೀವಿ ಇದರಲ್ಲಿ ಹೆಚ್ಚು ಕಡಿಮೆ ಏನೇ ಇದ್ರು ಕೂಡ ಲವ್ ಅನ್ನೋದು ಹೇಳಲಿಕ್ಕೋಸ್ಕರ ಅಷ್ಟೇ ವಿನ ಅದು ಸಕ್ಷಮವಾಗಿ ಇದರಲ್ಲಿ ಸಮಾಜದಲ್ಲಿ ನಡೆಯುವಂತ ಅರೇಂಜ್ ಮ್ಯಾರೇಜ್ ಅಂದ್ರೆ ಲೈಫ್ ಟಾರ್ಚರ್ ಆಗ್ಬಿಡುತ್ತೆ ಅಪ್ಪ ಅಮ್ಮ ಯಾಕಿರೋದು ಸಮಾಜ ಯಾಕಿರೋದು ಒಂದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅರೇಂಜ್ ಮ್ಯಾರೇಜ್ ಆದ್ರೆ ಆಕಸ್ಮಿಕ ಓದಿಸಿ ಇಷ್ಟು ದೊಡ್ಡವ್ರು ಮಾಡಿರ್ತಾರೆ ಹೆಣ್ಮಕ್ಳನ್ನ ಅವಾಗ ಗಂಡ್ಮಕ್ಳಿರ್ಲಿ ಹೆಣ್ಮಕ್ಳು ಸರ್ ಒಂದೇಜ್ವರೆಗೂ ತಾಯಿ ತಂದೆ ನೋಡ್ಕೊಳ್ತಾರೆ ಆದ್ಮೇಲೆ ನಾವೇ ನಮ್ಮ ಲೈಫ್ ನೋಡ್ಕೊಳ್ಬೇಕು ಆಗ ತಂದೆ ತಾಯಿ ಬರಲ್ಲ ನಮ್ಗೆ ಸಹಾಯ ಮಾಡಕ್ಕೆ ನಮ್ಮ ದೇಶದ ಸಂಸ್ಕಾರ ಅದು ಅಲ್ಲ ಅದು ಬೇರೆ ಬೇರೆ ಎಲ್ಲಿ
ಫಾರಿನ್ ನಲ್ಲಿ 18 ಇಯರ್ಸ್ ಆದ ನಂತರ ಅವರವರು ಸ್ವೇಚ್ಛೆಯಾಗಿ ತಿರುಗಿ ಇದು ನೀವು ಕಟ್ ಇವಾಗ ತಂದೆ ತಾಯಿ ಕಂಟ್ರೋಲ್ ನಲ್ಲಿ ಇದ್ರೆ ಮೈಂಡ್ ಹೋಗ್ಬಿಡ್ತಾರೆ ಮಕ್ಕಳಿಗೆ ಒಂಥರ ಏ ಯಾಕೋ ಟಾರ್ಚರ್ ಮಾಡ್ತಾರೆ ಯಾವಾಗಲೂ ಊಟ ಮಾಡೋದು ಈ ಊಟ ಮಾಡ್ಬೇಕು ಆ ಊಟ ಮಾಡ್ಬೇಕಾ ಈ ಬಟ್ಟೆ ತಗೊಳ್ಬೇಕು ಆ ಬಟ್ಟೆ ತಗೊಳ್ಬೇಕು ಫ್ರೀಡಮ್ ಬಿಡಲ್ಲ ಯಾವ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ ಫ್ರೀ ಮೈಂಡ್ ಫ್ರೀ ಒಂದು ಫ್ರೀ ಮಾಡ್ಬೇಕು ಮಕ್ಕಳು ಸ್ವೇಚ್ಛಾಚಾರಕ್ಕೆ ಹೊಡೆದು ಬೀಳ್ಕೋತೀವಿ ಇವಾಗ ನಿಮ್ಮ ಮಕ್ಕಳು ನಿಮ್ಮ ಕಂಟ್ರೋಲ್ ನಲ್ಲಿ ಇದ್ರೆ ಆಕ್ಷರ ಬರಲ್ಲ ಏನ್ ಯಾವಾಗಲೂ ಮನೆಯಲ್ಲಿ ಕೂತ್ಕೊಂಡು ಈ ತರ ಮಾಡ ಆ ತರ ಮಾತ್ರ ಮಾಡೋದ್ರೆ ಏನ್ ದೊರಕಿಸಿಕೊಳ್ಳಿಕ್ಕೆ ಮನೆಯಿಂದ ಹೊರಗೆ ಹೋಗ್ಲೇಬೇಕು ಮನೆಯೆಲ್ಲ ಹೋಗ್ರು ನಾನ್ ದಿನ ಹತ್ರ ಹೋಗಿ ಮಾತಾಡ್ಬೇಕು ನಾನ್ ದಿನ ಹತ್ರ ಹೋಗಿ ಏಕ್ ಬೆಳಿಬೇಕಂತ ತಿಳ್ಕೊಳ್ಬೇಕು ಆವಾಗಲೇ ಮಕ್ಕಳು ಬೆಳೀತಾರೆ ಹಾಗಂತ ಈ ಲವ್ ಅದು ಹಾಳು ಮಾಡಿಕೊಂಡು ಲವ್ ಅಂದ್ರೆ ಏನ್ ಸರ್ ಲವ್ ಅಂದ್ರೆ ಏನು ಲವ್ ಅಂದ್ರೆ ಒಂದು ಒಬ್ರಿಗೊಬ್ರು ಅಡ್ಡ ಅರ್ಥ ಮಾಡ್ಕೊಳ್ಬೇಕು ಅದೆಲ್ಲ ಇಲ್ಲೆಲ್ಲ ಅರ್ಥ ಮಾಡ್ಕೊಂಡು ಅವ್ರಿಗೇನು